ಹೊಸದಿಗಂತ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಅಬ್ಬ ಎಂಥ ಕಥೆ ಇದು ಪುರಾಣಗಳ ಸೈಡ್ ಸ್ಟೋರಿ ಕೈಕೈ ಹಾಗೂ ಮಂಥರೆಯ ವಿಚಾರ ಬಹಳ ಆಕರ್ಷಕವಾಗಿ ನಡೆಯುವಂಥದ್ದು ನಾಳೆ ಇನ್ನೇನು ರಾಮನ ಪಟ್ಟಾಭಿಷೇಕ ಆಗಬೇಕು ಅದಕ್ಕಾಗಿ ಮಾತುಕತೆಗಳು ನಡೆದ ನಡೀತಾ ಇರ್ತವೆ ಕುಲಪುರೋಹಿತರಾದಂಥ ವಸಿಷ್ಠರು ಆಗಮಿಸಿದ್ದಾರೆ ಚಕ್ರವರ್ತಿಯಾದಂಥ ದಶರಥ ಮಾತನಾಡ್ತಾ ಇದ್ದಾನೆ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಮಂಥರೆ ನೋಡಿ ಯಾವ ಒಳ್ಳೆಯ ಕಾರ್ಯಗಳು ಆಗಬೇಕೋ ಅದನ್ನು ಕೆಡಿಸಲಿಕ್ಕೆ ಒಂದು ವಿಕೃತವಾದಂತಹ ಸ್ವರೂಪ ನಮ್ಮಲ್ಲಿ ಯಾವಾಗಲೂ ಕಾಲದ ಗರ್ಭದಲ್ಲಿ ಅಡಗುಕೊಂಡಿರ್ತದೆ ಯಾವುದು ದೈವಿಕವಾದದ್ದೋ ಅದರ ವಿರುದ್ಧವಾಗಿ ದೈವಿಕವಲ್ಲದ ಕೃತ್ರಿಮ ಶಕ್ತಿ ಇರ್ತವೆ ನಾವಿವತ್ತು ಅನೇಕರ ಅದು ಭ್ರಮೆ ಅಂತ ನಾವು ಹಲವು ಸಲ ಹೇಳ್ತಾ ಇರ್ತೀವಿ ಎಲ್ಲಿ ನಾವು ದೈವತ್ವವನ್ನು ಅರಸಿಕೊಂಡು ಅದಕ್ಕೆ ಬೇಕಾದಂತಹ ಒಂದು ಶ್ರದ್ಧೆಯನ್ನು ನಾವು ತೋರಿಸ್ತೇವೋ ಅಲ್ಲಿ ಕೆಲವು ಬ್ಲ್ಯಾಕ್ ಮ್ಯಾಜಿಕ್ಗಳ ಬಗ್ಗೆ ನಾವು ಚರ್ಚಿಸ್ತೇವೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಏನು ಯಾವುದನ್ನು ಅದನ್ನು ನಿಖರವಾದಂಥ ಶಬ್ದಗಳ ಮೂಲಕವಾಗಿ ಹೇಳುವುದಕ್ಕೆ ಸಾಧ್ಯವಿರದೇ ಹೋದಂಥದ್ದು ಹಾಗಾದರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದೇ ದುರ್ಬುದ್ಧಿಯಿಂದ ವ್ಯವಹರಿಸುವಂತಹ ಮಂಥರೆಯಂತಹ ಸ್ತ್ರೀಯರಿಂದ ಅಥವಾ ಸ್ತ್ರೀಯರು ಅಂತಂದರೆ ನಾನು ಹೇಳುವಂಥದ್ದು ಪುರುಷರು ಕೂಡ ಇಲ್ಲಿ ನಾವು ದುಷ್ಟರನ್ನು ಅಂತ ತಗೊಂಡಾಗ ರಾವಣನಂಥವನನ್ನು ಪುರುಷ ಅಂದರೆ ಪುರುಷತ್ವ ಬರೀ ಸ್ತ್ರೀಯರಿಗೆ ದುಷ್ಟತನ ಸ್ತ್ರೀಯರಿಗಿದೆ ಅಂತಲ್ಲ ಅಂತಹ ಆದರೆ ಅದೊಂದು ವಿಚಿತ್ರವಾದಂಥದ್ದು ಅಂತಹ ಮಂಥರೆ ನೋಡಲಿಕ್ಕೆ ಸುಂದರೆಯಲ್ಲ ಬಹಳ ಸ್ವರೂಪಿ ಅವಳು ಬಂದು ಕೈಕೇಯಿಗೆ ಅವಳು ಕೈಕೇಯಿಯ ಅಂತಃಪುರದ ಒಂದು ಏನು ಅವಳ ಅಸಿಸ್ಟೆಂಟ್ ಸಹಾಯಕಿ ಇದು ಸರಿಯಲ್ಲ ವಾಸ್ತವವಾಗಿ ನಿನ್ನ ಮಗ ರಾಜನಾಗಬೇಕು ಅವಳು ಯಾಕೆ ನನ್ನ ಮಗ ರಾಜನಾಗಬೇಕು ಎಲ್ಲ ರೀತಿಯ ಯೋಗ್ಯತೆಯನ್ನು ಇಟ್ಕೊಂಡು ಹಿರಿಯ ಮಗನಾದಂಥ ಜ್ಯೇಷ್ಠ ಪುತ್ರನಾದಂಥ ರಾಮ ಇರುವಾಗ ರಾಮಚಂದ್ರ ಅವನು ಶ್ರೀರಾಮಚಂದ್ರ ಅಂತ ಜಗತ್ತು ಕರೆಯುವಂಥ ಒಂದು ಒಂದು ಆ ಒಂದು ನೈತಿಕತೆಗೆ ತನ್ನ ದಾರಿಯನ್ನು ಇಟ್ಕೊಂಡಂಥವನು ಅಂಥವನನ್ನು ಇಲ್ಲಿ ರಾಜನಾಗಬಾರ್ದು ಅನ್ನುವಂಥ ಒಂದು ದುಷ್ಟ ವಿಚಾರವನ್ನು ಯಾಕೆ ನನ್ನ ತಲೆಯಲ್ಲಿ ತುಂಬ್ತಾ ಇದೆಯಾ ಅಂತ ಮಂತ್ರೆ ಎತ್ತ ಕೇಳ್ತಾಳೆ ಕೈ ಆದರೆ ಹೇಳ್ತಾಳೆ ಅವಳು ನೋಡಿ ಕೆಲವರ ಮಾತು ಹೇಗಿರುತ್ತೆ ಅಂದರೆ ಆ ಸಣ್ಣ ಸ್ವರೂಪದಲ್ಲಿ ಅವರು ಆ ಕ್ಷಣದಲ್ಲಿ ಆ ವಿಷಯವನ್ನು ಅವ್ರು ಏನಾಗ್ತಾರೆ ಸಕ್ಸೀಡ್ ಆಗ್ತಾರೆ ನೋಡು ನಾನು ನಿನಗೆ ನಿಷ್ಠಳಾದವಳು ನನ್ನ ಇವತ್ತಿನ ಜೀವನ ನಡೀತಾ ಇದೆ ಅಂತಾದರೆ ನಿನ್ನ ಒಂದು ಅನುಗ್ರಹದ ಫಲವಾಗಿ ಆ ಅನುಗ್ರಹ ಅನ್ನುವಂಥದ್ದನ್ನು ನಾನು ಸ್ವೀಕರಿಸಿದಂಥ ಒಂದು ಆ ಒಂದು ಋಣವನ್ನು ಇಟ್ಟುಕೊಂಡಿರೋದ್ರಿಂದ ನಾನು ನಿನ್ನಲ್ಲಿ ಹೇಳ್ತಾ ಇದ್ದೇನೆ ರಾಮ ಅರಸನಾದ ಅಂತಾದರೆ ನೀನು ಅರಮನೆಯಲ್ಲೇ ಇದ್ದರೂ ಕೂಡ ಬೀದಿಯಲ್ಲಿ ಇದ್ದ ಹಾಗೆ ನೀನು ರಾಜಮಾತೆಯಾಗಿ ಇರೋದಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೇನೆ ನಿನಗೊಂದು ವರ ಇದೆ ದಶರಥನೇ ಕೊಟ್ಟಂಥ ವರ ಇದೆ ನೀನು ದೇವತೆಗಳ ಸಹಾಯಕ್ಕಾಗಿ ದಶರಥ ಯುದ್ಧಕ್ಕಾಗಿ ಹೋದಾಗ ನಿನ್ನನ್ನು ಅವನು ಜತೆಯಲ್ಲಿ ಒಯ್ದಿರ್ತಾನೆ ಹೊರತು ರಾಮನ ತಾಯಿಯಾದಂಥ ಕೌಸಲ್ಯನ್ನು ಕರ್ಕೊಂಡು ಹೋಗಿರೋದಿಲ್ಲ ಯಾಕೆ ನಿನ್ನನ್ನು ಒಯ್ದಿರ್ತಾನೆ ಒಂದು ನಿನ್ನ ಮೇಲಿನ ಅಪಾರವಾದಂಥ ಪ್ರೀತಿ ಇನ್ನೊಂದು ನನ್ನದ ಸಂದರ್ಭದಲ್ಲಿ ಎಲ್ಲ ಒಳಿತುಗಳಿಗೆ ಬೇಕಾದಂತಹ ಒಂದು ಚಟುವಟಿಕೆಗಳನ್ನು ಅಥವಾ ಒಂದು ಸಹಾಯವನ್ನು ಕೈ 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 ಕೊಡಬಲ್ಲಳು ಅನ್ನುವಂಥದ್ದು ತನಗೆ ಸಕಲವಾದಂಥ ನಂಬಿಕೆ ಇದ್ದಿದ್ದರಿಂದ ದಶರಥ ಕರ್ಕೊಂಡು ಹೋಗ್ತಾನೆ ಆಗ ಆ ಯುದ್ಧದ ಸಂದರ್ಭದಲ್ಲಿ ಅವನ ರಥದ ಚಕ್ರ ಉರುಳಿ ಬೀಳ್ತದೆ ಅನ್ನುವಾಗ ಅದಕ್ಕೆ ನಿನ್ನ ಕಿರಿ ಇಟ್ಟು ಆ ಚಕ್ರದ ಚಕ್ರ ಅಂತೆ ನೋಡಿಕೊಂಡವಳು ನೀನು ಆ ಯುದ್ಧವನ್ನು ಗೆಲ್ಲಲಿಕ್ಕೆ ಕಾರಣವಾದಂಥ ಶಕ್ತಿಯನ್ನು ಮಾಡಿಕೊಂಡಂಥವಳು ಇಂತಹ ಕೋಮಲಿಯಾದ ನಿನ್ನ ಕೈಯಿಂದ ರಕ್ತ ಬೀಳುವಾಗ ದಶರಥನಿಗೆ ಭಾಳ ಸಂಕಟವಾಗಿ ನಿನ್ನ ಬಗೆಗಾಗಿ ಅಪೂರ್ವವಾದಂತಹ ಸಂತೋಷವೂ ಅವನಲ್ಲಿ ಉಂಟಾಗಿ ನಿನಗೆ ವರವನ್ನು ಕೊಟ್ಟಿದ್ದಾನೆ ಯಾವುದೇ ಸಂದರ್ಭದಲ್ಲೂ ಈ ಒಂದು ನಿನ್ನ ಸಹಾಯಕ್ಕೆ ಸರಿಯಾದದ್ದನ್ನು ಕೇಳಿಕೊಂಡಾಗ ನಾನು ನಿನಗದನ್ನು ಒದಗಿಸ್ತೇನೆ ಅಂತ ಅದು ಕೈ ಹೇಗೆ ಅದು ಏನಾಗುತ್ತೋ ಆ ಒಂದು ವಾತಾವರಣದ ಸಂದರ್ಭ ಸಂಪೂರ್ಣವಾಗಿ ಅವಳಲ್ಲಿ ವಿಷವನ್ನು ತುಂಬುವಂಥ ಒಂದು ವಿಚಾರವನ್ನು ಅದು ಉಂಟು ಮಾಡಿಬಿಡುತ್ತೆ ಇಲ್ಲಿ ನಾವು ಈ ಉಪಕಥೆಯಲ್ಲಿ ತಿಳಿಬೇಕಾದಂಥದ್ದೇನು ಬೋಧನೆ ಒಳ್ಳೆಯದರ ಬಗೆಗಾಗಿ ಬೋಧನೆ ಕೆಟ್ಟದರ ಬಗೆಗಾಗಿನ ಬೋಧನೆ ಬೌದ್ಧಿಕವಾದ ಶಕ್ತಿಯಿಂದ ಜಗತ್ತನ್ನು ಅಥವಾ ಒಂದು ವಾತಾವರಣವನ್ನು ಅತ್ಯುತ್ತಮವಾದ ಸ್ಥಿತಿಯಲ್ಲಿ ಇಡುವಂಥದ್ದು ಒಂದು ದುರ್ಬುದ್ಧಿಯಿಂದ ಅನೇಕ ದುಷ್ಟ ಕ್ರಿಯೆಗಳನ್ನು ಮಾಡ್ತಾ ಸಮಾಜವೇ ನರಳುವಂತೆ ಮಾಡುವಂಥದ್ದು ಇನ್ನೊಂದು ಇವತ್ತು ನಮ್ಮ ಇವತ್ತಿನ ವರ್ತಮಾನದಲ್ಲೂ ಕೂಡ ಬುದ್ಧಿವಂತರು ಬಹಳ ಜನ ಇದ್ದಾರೆ ಆದರೆ ಅದೇ ಬುದ್ಧಿವಂತರು ಸಕಾರಾತ್ಮಕವಾದಂಥ ವಿಷಯಕ್ಕಾಗಿನ ಬೌದ್ಧಿಕತೆಯನ್ನು ತೋರಿಸುವಂಥದ್ದು ಇದ್ದಿರದೇ ದುರ್ಬುದ್ಧಿಯಿಂದ ಕೆಟ್ಟದ್ದನ್ನು ಮಾಡುವಂಥದ್ದಕ್ಕೆ ಹೋಗ್ತಾರೆ ಮಂಥರೆ ಅಂತರಂಗದಲ್ಲಿ ಇಟ್ಕೊಂಡಂಥದ್ದು ಕೈ ಕೈಯಿ ಬೀದಿ ಪಾಲಾಗ್ತಾಳೆ ಅನ್ನುವಂಥದ್ದಲ್ಲ ಆದರೆ ಅವಳಿಗೆ ಆ ಮೂಲಕವಾಗಿ ಅವಳಲ್ಲಿ ಅಭದ್ರತೆಯನ್ನು ತುಂಬುತ್ತಾಳೆ ಅವಳು ಯಾಕೆ ಆ ಅಭದ್ರತೆಯನ್ನು ತುಂಬುತ್ತಾಳೆ ಅಂದರೆ ತಾನು ಪರಮೋಚ್ಛವಾದಂತಹ ಒಂದು ಸುಖದ ಜೀವನವನ್ನು ತನ್ನ ಜೀವಿತದ ಕಾಲದಲ್ಲಿ ಹೊಂದಿ ಅವಳ ಸಹಾಯಕಿಯಾಗಿ ಈ ಜೀವನವನ್ನು ನಾನು ಸಮಾಪ್ತಿಗೊಳಿಸ್ಕೊಳ್ಬಹುದು ಅಂದರೆ ಅವಳ ಸ್ವಾರ್ಥ ಮಾತ್ರ ರಾಮಚಂದ್ರನ ಕೈಯಿಂದ ಅಧಿಕಾರವನ್ನು ತಪ್ಪಿಸಿ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನುವಂಥ ಅವಳ ಯೋಚನೆ ಜಗತ್ತು ಒಳ್ಳೆಯದಾಗ ಆ ಒಂದು ಸೂರ್ಯವಂಶಕ್ಕೆ ಒಳ್ಳೆಯದಾಗಲಿ ಅನ್ನುವಂಥದ್ದಕ್ಕಲ್ಲ ತಾನು ತನ್ನ ಸಾವಿನ ತನಕ ಆರಾಮವಾಗಿ ಇದ್ರಾಯಿತು ಅನ್ನುವಂಥ ಒಂದು ದುಷ್ಟ ಯೋಚನೆಯಿಂದ ಅದು ಕೈಗೆ ಹೌದಲ್ಲ ಹೀಗೂ ಇದರಬಹುದಲ್ವೇ ಅನ್ನುವಂಥದ್ದು ಅವಳ ಗ್ರಹಿಕೆಗೆ ಬರ್ತದೆ ಇಲ್ಲಿ ಅವಳ ಮೂಲಕವಾಗಿ ನಾವು ತಿಳಿದುಕೊಳ್ಳುವಂಥದ್ದೇನು ಅಂತಂದರೆ ಈ ಕಥೆಯ ಮೂಲಕವಾಗಿ ತಿಳ್ಕೊಳುವಂಥದ್ದು ಏನು ಅಂದರೆ ಯಾರ ಬೋಧನೆಯೇ ಇರಲಿ ಅದು ಮಂಥರೆ ಅಂಥವಳ ಮೂಲಕವಾದ ಬೋಧನೆ ಆದರೆ ಎಷ್ಟು ಕಷ್ಟ ಆಗುತ್ತೆ ಅನ್ನುವಂಥದ್ದು ಯಾಕೆ ಅಂತಂದರೆ ಅಲ್ಲಿ ಮಂಥರೆ ಆ ಬೋಧನೆ ಮಾಡಿ ನಂತರ ಕೈಕೇಯಿ ಅದಕ್ಕಾಗಿ ಹಠ ಹಿಡಿದರೂ ಕೂಡ ರಾಮನ ಪಟ್ಟಾಭಿಷೇಕ ಆಗದೆ ಹೋದರೂ ಕೂಡ ಅದು ಏನಾಯಿತು ಭರತನಿಗೆ ಅದು ಅಪಥ್ಯವಾಯಿತು ಅವನಿಗೆ ಆ ಪಟ್ಟ ಬೇಕಿರಲಿಲ್ಲ ಅವನು ರಾಮನನ್ನು ಪ್ರೀತಿಸಿದ ಬಗೆಯೇ ಬೇರೆ ತನ್ನ ಕೈಕೇಯಿ ತನಗೆ ಈ ಪಟ್ಟವನ್ನು ಕೊಡಿಸಿದಳು ಅನ್ನೋ ಕಾರಣಕ್ಕಾಗಿ ಅವನು ಈ ಅಯೋಧ್ಯೆ ರಾಜನಾಗುತ್ತೇನೆ ಅಂತ ಅವನು ಮುಂದಾಗಲಿಲ್ಲ ಅದರ ಬದಲು ಅವನು ರಾಮ ಕೆಂಕರನಾಗಿಯೇ ಉಳಿತಾನೆ ಅಂದರೆ ರಾಜಮಾತೆಯ ಪಟ್ಟ ಕೊನೆಗೂ ಯಾರಿಗೆ ಕೈ ಕೈಗೆ ದಕ್ಕೋದಿಲ್ಲ ಅದಕ್ಕೆ ದಕ್ಕುವಂಥದ್ದು ಕೌಸಲ್ಯಳಿಗೆ ಆಗತ್ತೆ ಇದರ ಅರ್ಥ ಏನು ದುರ್ಬುದ್ಧಿಯನ್ನು ತುಂಬುವಂಥ ವಿಚಾರ ಇದ್ದರೂ ಕೂಡ ಆ ದುರ್ಬುದ್ಧಿಯನ್ನು ನಿಗೆಟ್ ಮಾಡುವಂಥ ಒಳ್ಳೆಯ ವಿಚಾರಗಳು ಭರತನಂಥವರ ಮೂಲಕವಾಗಿ ಅದು ಒಳಿತಿಗೆ ಬೇಕಾದಂಥ ದಾರಿಯನ್ನೇ ನಿರ್ಮಿಸ್ತದೆಯೇ ವಿನಾ ಕೆಟ್ಟದ್ದನ್ನು ಅದು ನಿರ್ಮಿಸೋದಿಲ್ಲ ಹಾಗಾಗಿ ಆ ಭರತ ಅನ್ನುವಂಥ ಶಕ್ತಿಯೇ ಹಾಗೆ ಯಾವುದು ಶಾಂತವಾಗಿದೆಯೋ ಅದು ಅಪಾರವಾದಂತಹ ರೀತಿಯಲ್ಲಿ ದೊಡ್ಡ ಶಕ್ತಿಯಾಗಿ ನಿಂತಾಗ ಏನಾಗುತ್ತೆ ಕೆಟ್ಟದ್ದು ಅದರಲ್ಲಿ ತೊಳೆದು ಹೋಗುತ್ತೆ ಇವತ್ತು ನಾವು ಸಮುದ್ರದ ವಿಷಯದಲ್ಲೂ ಇಳಿತ ಇದ್ದಾಗ ಸಮುದ್ರ ಏನಾಗುತ್ತೆ ಶಾಂತವಾಗಿ ಇದ್ದಂತೆ ಕಂಡರೂ ಕೂಡ ಭರತದ ಸಮಯ ಬಂದಾಗ ಯಾವುದ್ಯಾವುದೋ ಒಂದು ರೀತಿಯ ಈ ಹೊಡೆಚಾಟಗಳಿಗೆ ಕಾರಣ ಆಗುವಂಥ ಶರದಿಯಾಗಿ ಅನೇಕ ರೀತಿಯ ವಿಸ್ಮಯಗಳು ಅಥವಾ ಕಡಲಿನ ಒಳಗಿನ ಜೀವನದ ಅಥವಾ ಜೀವ ವಿಕಸನದ ವಿಚಾರಗಳು ಅನೇಕ ರೀತಿಯ ಹೊಸ ನೆಲೆಯನ್ನು ನಾವು ಪಡೆದುಕೊಂಡು ಬಿಡ್ತವೆ ಹಾಗಾಗಿ ಇಲ್ಲಿ ಯೋಚನೆ ಮಾಡ್ಬೇಕಂತದ್ದೇನು ಮಂಥರೆಯೂ ಕೂಡ ತನ್ನ ಸ್ವಾರ್ಥಕ್ಕಾಗಿ ಇದನ್ನು ಯೋಚಿಸಿದರೂ ಕೂಡ ಆ ಸ್ವಾರ್ಥದ ವಿಚಾರದಿಂದಾಗಿ ಆಕೆ ಆ ನಂತರ ಏನಾಗ್ತಾಳೆ ಅನ್ನುವಂಥದ್ದು ನಮಗೆ ಅದರ ಕಥೆಯ ನೆಕ್ಸ್ಟ್ ಎಕ್ಸ್ಟೆನ್ಷನ್ ತಿಳಿಯೋದಿಲ್ಲ ಆದರೆ ಕೈಕಿ ತಾನು ಪ ದೊಡ್ಡದಾದಂಥ ತಪ್ಪನ್ನು ಮಾಡಿದೆ ಯಾಕೆಂದರೆ ಎಲ್ಲಿಗೆ ಅದು ಹೋಗ್ಬಿಡುತ್ತೆ ಅಂತಂದರೆ ಭರತ ತನ್ನ ತಾಯಿಯ ಶಿರಚ್ಛೇದನ ಮಾಡಲಿಕ್ಕೆ ಕೂಡ ಹೊರಟು ಬಿಡ್ತಾನೆ ಆದರೆ ಅದನ್ನು ಆ ವೇಳೆ ಆ ಒಂದು ವರ್ತಮಾನ ತಡೆಯತ್ತೆ ಆದರೆ ಅಪಾರವಾದಂತಹ ಒಂದು ಶ್ರೇಷ್ಠ ವ್ಯಕ್ತಿತ್ವದ ತಮ್ಮನಾಗಿ ರಾಮನಿಗೆ ಅವನು ಕೊಡ್ತಾನೆ ಆ ರಾಮನಿಂದ ಆಗಬೇಕಾದಂತಹ ಒಂದು ದಿವ್ಯವಾದಂಥ ಅನೇಕ ಒಳ್ಳೆಯ ವಿಚಾರಗಳು ಮುಂದೆ ವರ್ತಮಾನದಲ್ಲಿ ಇದ್ದಿದ್ದರಿಂದಾಗಿ ಈ ಒಂದು ಅನಿವಾರ್ಯವಾದಂಥ ಸ್ಥಿತಿ ಉಂಟಾಗತ್ತೆ ಅಂದರೆ ಭರತನ ಒಂದು ಹಸ್ತಕ್ಷೇಪದಿಂದಾಗಿ ಏನಾಗುತ್ತೆ ರಾಮನಿಗೆ ಮತ್ತೆ ಪಟ್ಟ ಆಗುವಂತಹ ಸನ್ನಿವೇಶ ಬರುತ್ತೆ ಅದಕ್ಕೂ ಮುಂಚೆ ಭರತನ ಮೂಲಕವಾಗಿಯೇ ಅದು ರಾಮನಿಗೆ ಇದು ಯಶೂರರು ಹೇಳುವಂಥ ಒಂದು ವಿಚಾರ ಆಗಿರೋದ್ರಿಂದ ರಾಮ ಮತ್ತೆ ವಾಪಸ್ ಬರ್ತಾನೆ ವಾಪಸ್ ಬರುವ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಅನೇಕ ದುಷ್ಟರ ವಧೆಗಳು ಅಥವಾ ರಿಮೂವಲ್ ಅಂದರೆ ಅವರನ್ನು ನಾಶ ಮಾಡುವಂಥ ಎಲ್ಲ ವಿಚಾರಗಳು ಒಗ್ಗೂಡ್ತವೆ ಇದರ ಮೂಲಕವಾಗಿ ಮಂಥರೆಯಂತಹ ಒಂದು ವಿಕೃತಿಯು ಕೂಡ ಆಕೃತಿ ಆಗತ್ತೆ ಇವತ್ತು ಮಣ್ಣು ಅನೇಕ ರೀತಿಯಲ್ಲಿ ನಮಗೆ ಕೆಟ್ಟದ್ದಾಗಿ ಅನಿಸಿದರೂ ಕೂಡ ಆ ಮಣ್ಣೆ ನಮಗೆ ಕೊಡಬೇಕಾದಂಥ ಆಹಾರದ ಧಾನ್ಯವಾಗಿ ಒಂದು ಹಸಿರಾಗಿ ಹೊರಗೆ ಹೊಮ್ಮತ್ತೆ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಮಣ್ಣು ಅಂತ ಏನು ಹೇಳ್ತೀವಿ ಆ ಮಣ್ಣಲ್ಲೇ ನಮಗೆ ಬೇಕಾದಂಥ ಹೊನ್ನಿದೆ ನಮಗೆ ಬೇಕಾದಂಥ ಅನ್ನ ಇದೆ ಇದನ್ನು ತಿಳಿಸೋದಕ್ಕೆ ಮಂಥರೆಯಂಥ ವಿಕೃತ ಸ್ವರೂಪದ ಹೆಣ್ಣಿನ ಕಥೆಯನ್ನು ಇಲ್ಲಿ ನಾನು ಶೋತಪಡಿಸುತ್ತೇನೆ